ಈ ಒಂದು ದಿನ ಬಹಳ ಖುಷಿ ತರುತ್ತೆ. ನಿಮಗೆಷ್ಟು ಖುಷಿ ನಮಗೆ ಇನ್ನಷ್ಟು ಖುಷಿಗಿದೆ. ಯಾಕಂತ ಹೇಳಿದ್ರೆ ಸಮಾಜಮುಖಿ ಕಾರ್ಯಗಳಲ್ಲಿ ನಟನೆ ಜೊತೆಗೆ ಇದನ್ನು ತೊಡಗಿಸ್ಕೊಂಡಿರುವಂಥದ್ದು ಸಿನಿಮಾಗಳಲ್ಲಿ ಪಾಸಿಟಿವ್ ಮೆಸೇಜ್ ಕೊಡೋದಲ್ಲದೆ ಇಲ್ಲೂ ಸಮಾಜದಲ್ಲೂ ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಇವತ್ತಿನ? ಹೇಳ್ತೀನಿ, ಇದೇ ಮಹಾಸುದಿನ ಅಷ್ಟೇ. ಏನು ಹೇಳೋಣ, ಇದೇ ಮಹಾಸುದಿನ ನಮಗೆ. ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಏನಂತ ತಾಯಿಯವರ ಕನಸಿನ ಸುದಿನ ಇದು. ಹೌದು ಹೌದು. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ದೇವರಂಥ ಡಾಕ್ಟ್ರುಗಳು ನಮಗೆ ಸಿಕ್ಕಿದ್ದು. ಒಂದು ಕೃಷ್ಣಸ್ವಾಮಿಯವರು, ಒಂದು ಡಾಕ್ಟರ್ ನರಸಿಂಹಮೂರ್ತಿಯವರು, ಅವರ ಶ್ರೀಮತಿಯವರಾದ ಶ್ವೇತಾ ಮೇಡಮ್ ಅವರು ಡಾಕ್ಟ್ರು, ಇಬ್ಬರು ಸರ್ಜನ್ಗಳು. ಕರೆದಾಗ ಪಾಪ ಬಂದು ಪ್ರಾಣಿಗಳಿಗೆ ಆಪ್ರೇಷನ್ ಆಗಲಿ, ಚಿಕಿತ್ಸೆಗಳಾಗಲಿ, ಇನ್ನು ಉಳಿದಿರುವಂಥದ್ದು ಏನೇ ಇದ್ದು ಡ್ರಿಪ್ ಕೊಡುವಂಥದ್ದಾಗಲಿ, ಅಮ್ಮವ್ರಿಗೆ ಪ್ರಾಣಿ ಮೇಲೆ ಇದ್ದಿದ್ದ ಪ್ರೀತಿಗೋಸ್ಕರ ಅವರು ಸೋತು ಬಂದು ಪಾಪ ಅಮ್ಮವ್ರ ಮನಸ್ಸು ನೋವಾಗಬಾರ್ದು ಅಂತ ಇವರೆಲ್ಲರೂ ನನ್ನ ತಾಯಿಯ ಆಯುಷನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ, ಪ್ರಾಣಿ ಸೇವೆ ಮಾಡೋದ್ರಲ್ಲಿ ಪಾಪ ದೊಡ್ಡ ಕೈ ಇದೆ. ಅವರೆಲ್ರಿಗೂ ನಾವು ಋಣಿಯಾಗೇ ಇದ್ದೀವಿ. ಇತ್ತೀಚೆಗಷ್ಟೇ ದರ್ಶನ್ ಸರ್, ಸರೋಜಾದೇವಿ ಅವರು ಇರಬಹುದು, ಅಭಿಷೇಕ್ ಅಂಬರೀಶ್ ಅವರು ಬಂದರು ಮನೆಗೆ, ಅಮ್ಮವ್ರನ್ನ ನೋಡಿದ್ರು, ಯೋಗಕ್ಷೇಮನ ವಿಚಾರಿಸಿದ್ರು, ಜೊತೆಗೆ ಸಿನಿಮಾ ಮಾತುಕತೆ ಏನಾದರೂ ಆಯ್ತಾ ಸರ್ ಈ ಸಂದರ್ಭದಲ್ಲಿ? ಅಲ್ಲ, ಸಿನಿಮಾ ಮಾತುಕತೆ ಏನೂ ಆಗಿಲ್ಲ ಪಾಪ. ನಾನು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿದೆ. ಪಾಪ ಬಂದ ತಕ್ಷಣ ಕಾಲಿಗೆ ಬಿದ್ದು ನಮಗೆ ಒಂಥರ ಮುಜುಗರಾಗೋಗ್ಬಿಡ್ತು. ಯಾಕಪ್ಪ ಹೀರೋ ಅಲ್ವೇನಪ್ಪ ನೀ? ಏನಪ್ಪ, ಇಲ್ಲ ಸರ್ ನಾನು ವಿಲ್ಲನ್ನೇ, ನೀವು ಹೀರೋ. ನೋಡಿರಿ ಅವ್ರ ಸಿಂಪ್ಲಿಸಿಟಿ ಆ ಥರ ಇದೆ ಅಷ್ಟೇ. ಏನು ಹೇಳೋಣ, ಏನು ನನಗೆ ನನ್ನ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವರು ಸುಮಾರು ಚಿತ್ರಗಳು ಅವ್ರ ಜೊತೆ, ಅಶ್ವಥ್ ಅವ್ರ ಜೊತೆ, ಆಮೇಲೆ ಕಲಾವಿದರು ದಿನೇಶ್ ಅವ್ರ ಜೊತೆ, ಸುಂದರಕೃಷ್ಣ ಅವ್ರ ಜೊತೆ, ಬಾಳಣ್ಣವ್ರ ಜೊತೆ, ನರಸಿಂಹರಾಜ್ ಅವ್ರ ಜೊತೆ, ಎಂತೆಂಥ ಕಲಾವಿದರು, ಉದಯ್ ಕುಮಾರ್ ಅವ್ರ ಜೊತೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ಯಾವುದನ್ನು ಮಾಡಿ ನಾಗೇಂದ್ರ ರಾಯರ್ ಅವ್ರ ಜೊತೆ, ಆರ್ ಎನ್ ಜಯಗೋಪಾಲ್ ಅವರು, ಅವ್ರ ಸಾಹಿತ್ಯ, ಸುದರ್ಶನ್ ಅವರು, ಶೈಲಶ್ರೀ ಅವರು, ಇನ್ನು ಅನೇಕ ಜನ. ಬಹುಶಃ ನಮ್ಮ ಬಾಯಿನಲ್ಲೂ ಕೂಡ ಕೆಲವು ಕಲಾವಿದರ ಹೆಸರು ನಾನು ಮರ್ತಿದ್ರು, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಸುಮಾರು ಕಲಾವಿದರು, ಹಿಂದಿನ ತಲೆಮಾರಿನ ಕಲಾವಿದರು, ಇವನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ಏನು ಅನ್ನಿಸ್ತದೆ. ದರ್ಶನ್ ಅವರು ನಮ್ಮ ತೂಗುದೀಪ ಅವ್ರ ಮಗ ಅಲ್ವೇ, ಶ್ರೀನಿವಾಸ್ ಅವ್ರ ಮಗ ಅಲ್ವೇ, ನಮ್ಮ ಕರ್ನಾಟಕದ ಆಸ್ತಿ ಅಲ್ವಾ ಅವರು ಕೂಡ. ಹಾಗಾಗಿ ಅಭಿಮಾನ ಯಾವಾಗಲೂ ಇರುತ್ತೆ ನಮಗೆ. ಪಾಪ ಅಯ್ಯೋ, ನಮಗೇನು ಅನ್ನಿಸ್ತದೆ, ನಮ್ಮ ಕಾಲಿಗೆ ಬೀಳೋದಿಲ್ಲ. ಇವ್ರು ಇವ್ರುಗಳು ಚೆನ್ನಾಗಿ ಬಾಳ್ಬಿಟ್ರೆ ನಮಗೆ ಎಷ್ಟೋ ಸಂತೋಷ. ಚೆನ್ನಾಗಿದ್ದರೆ ಅವರೆಷ್ಟೋ ಸಂತೋಷ. ಚೆನ್ನಾಗಿಲ್ಲ, ಅವ್ರಿಗೆ ಕಷ್ಟ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಹೆಸರುಗಳಿಗೆ ಅವ್ರಿಗೆ ಯಾವುದಕ್ಕೇನು ಭಗವಂತ ಬರ್ಸ್ದಿರೋ ಇರಲಿ ಅಂತ ನಾನೇ ಪ್ರಾರ್ಥನೆ ಮಾಡ್ತೀನಿ ದಿನ. ಹೌದೌದು, ಯಾರಿಗೂ ಯಾವ ಕಲಾವಿದರಿಗೂ ತೊಂದರೆ ಆಗಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.